ಶಾಂತಿ ಹದಿನೆಂಟನೇ ಜನವರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಿತಾಶ್ರೀ ಬಾಬಾರವರು ಅವ್ಯಕ್ತರಾದ ನಂತರ ಗುಲ್ಸಾರ್ ದಾದೀಜಿಯವರ ಮೂಲಕ ಅವ್ಯಕ್ತ ವತನದಿಂದ ಪ್ರಾಪ್ತಿಯಾದಂತಹ ದಿವ್ಯ ಸಂದೇಶಗಳು ಮೊದಲನೆಯ ಸಂದೇಶ ತನು ಹಾಗೂ ಮನಸ್ಸಿನ ಅಧೀರತೆಯನ್ನು ಸಮಾಪ್ತಿ ಮಾಡಿ ಆತ್ಮಾಭಿಮಾನಿಗಳಾಗಿ ತನು ಹಾಗೂ ಮನಸ್ಸಿನ ಅಧೀರತೆಯನ್ನು ಸಮಾಪ್ತಿ ಮಾಡಿ ಆತ್ಮಾಭಿಮಾನಿಗಳಾಗಿ ಇಂದು ನಾನು ಸೂಕ್ಷ್ಮಲೋಕದಲ್ಲಿ ಹೋದಾಗ ಶಿವ ತಂದೆಯು ಹೇಳಿದರು ಸಾಕಾರ ಬ್ರಹ್ಮರವರ ಆತ್ಮದಲ್ಲಿ ಆದಿಯಿಂದ ಅಂತ್ಯದವರೆಗೆ ಎಂಬತ್ನಾಲ್ಕು ಜನ್ಮಗಳ ಸುತ್ತುವ ಸಂಸ್ಕಾರವು ಇರುವುದರಿಂದ ಈ ದಿನವೂ ಸಹ ಸೂಕ್ಷ್ಮಲೋಕದಿಂದ ಸುತ್ತಿಕೊಂಡು ಬರಲು ಹೋಗಿದ್ದರು ಹೇಗೆ ಸೈನ್ಸ್ನವರು ರಾಕೆಟ್ನ ಮೂಲಕ ಚಂದ್ರಗ್ರಹದವರೆಗೆ ಹೋಗಿದ್ದಾರೋ ಎಷ್ಟು ಚಂದ್ರನ ಸಮೀಪ ತಲುಪುತ್ತಾ ಹೋದರೋ ಅಷ್ಟು ಈ ಭೂಮಿಯ ಆಕರ್ಷಣೆಯಿಂದ ದೂರವಾಗುತ್ತಾ ಹೋದರು ಭೂಮಿಯ ಆಕರ್ಷಣೆಯು ಕೊನೆಯಾಗಿಬಿಟ್ಟಿತು ಅಲ್ಲಿ ತಲುಪಿದ ಮೇಲೆ ತುಂಬ ಹಗುರತನದ ಅನುಭವವಾಗುತ್ತದೆ ಹೇಗೆ ನೀವು ಮಕ್ಕಳು ಸೂಕ್ಷ್ಮ ಲೋಕದಲ್ಲಿ ಬಂದರೆ ಸ್ಥೂಲ ಆಕರ್ಷಣೆಯು ಕೊನೆಯಾಗಿ ಬಿಡುತ್ತದೆಯೋ ಹಾಗೆಯೇ ಅಲ್ಲಿಯೂ ಸಹ ಭೂಮಿಯ ಆಕರ್ಷಣೆಯು ಇರುವುದಿಲ್ಲ ಇದನ್ನು ನೀವು ಧ್ಯಾನದ ಮೂಲಕ ಅನುಭವ ಮಾಡುತ್ತೀರಿ ಅದು ವಿಜ್ಞಾನದ ಮೂಲಕ ಅನುಭವವಾಗುತ್ತದೆ ಇನ್ನೊಂದು ವ್ಯತ್ಯಾಸವನ್ನು ದಾದರವರು ಏನು ಹೇಳುತ್ತಿದ್ದರೆಂದರೆ ಆ ಜನರು ರಾಕೆಟ್ನಲ್ಲಿ ಹೋದಾಗ ಹಿಂತಿರುಗಿ ಬರುವ ಸಂಬಂಧವನ್ನು ಭೂಮಿಯ ಮೇಲಿರುವವರೊಂದಿಗೆ ಇಟ್ಟುಕೊಂಡಿರುತ್ತಾರೆ ಆದರೆ ಇಲ್ಲಿ ಯಾವಾಗ ಬೇಕಾದರೆ ಆಗ ಹೇಗೆ ಬೇಕಾದರೆ ಹಾಗೆ ಮಾಡುವುದು ನಿಮ್ಮ ಕೈಯಲ್ಲಿದೆ ಇದರ ನಂತರ ತಂದೆಯು ಒಂದು ದೃಶ್ಯವನ್ನು ತೋರಿಸಿದರು ಒಂದು ತುಂಬ ಎತ್ತರವಾದ ಬೆಳಕಿನ ಬೆಟ್ಟವಿತ್ತು ಆ ಬೆಟ್ಟದ ಕೆಳಗೆ ಶಕ್ತಿ ಸೈನ್ಯ ಹಾಗೂ ಪಾಂಡವ ದಳ ಇದ್ದವು ಮೇಲ್ಗಡೆ ಬಾಬ್ದಾದರವರು ನಿಂತುಕೊಂಡಿದ್ದರು ಹೇಗೆ ಕಾಣಿಸುತ್ತಿದ್ದರೆಂದರೆ ಅವರು ಸಾಕಾರಿಯಾಗಿಲ್ಲ ಆದರೆ ಮಂದಿರದ ಸಾಕ್ಷಾತ್ಕಾರ ಮೂರ್ತಿಯು ನಿಂತಿರುವಂತೆ ಭಾಸವಾಗುತ್ತಿತ್ತು ಎಲ್ಲರೂ ಮೇಲೆ ನೋಡಲು ಪ್ರಯತ್ನ ಮಾಡುತ್ತಿದ್ದರು ಆದರೆ ಮೇಲೆ ನೋಡಲು ಸಾಧ್ಯವಾಗಲಿಲ್ಲ ಎಲ್ಲರೂ ತುಂಬ ಚಡಪಡಿಸುತ್ತಿದ್ದರು ಆಮೇಲೆ ಸ್ವಲ್ಪ ಸಮಯದ ನಂತರ ಒಂದು ಆಕಾಶವಾಣಿ ತರಹ ವಾಣಿಯು ಕೇಳಿಬಂತು ಶಕ್ತಿಯರು ಮತ್ತು ಪಾಂಡವರ ಮೂಲಕವೇ ಕಲ್ಯಾಣವಾಗಲಿದೆ ಎಂದು ಕೇಳಿಬಂತು ಆ ಸಮಯದಲ್ಲಿ ನಮ್ಮೆಲ್ಲರ ಮುಖದಲ್ಲಿ ತುಂಬ ಹೃದಯದ ಭಾವವಿತ್ತು ಇದರ ನಂತರ ಅನೇಕ ಜನರಿಗೆ ಶಕ್ತಿಯರ ಮತ್ತು ಪಾಂಡವರ ಮೂಲಕ ಅವ್ಯಕ್ತ ಬ್ರಹ್ಮರವರ ಸಾಕ್ಷಾತ್ಕಾರ ಹಾಗೂ ಶಿವ ತಂದೆಯ ಸಾಕ್ಷಾತ್ಕಾರವಾಗಲು ಪ್ರಾರಂಭವಾಯಿತು ಆಗಂತೂ ಆ ದೃಶ್ಯವು ನೋಡುವಂತಹುದಾಗಿತ್ತು ಒಬ್ಬೊಬ್ಬರು ನಗುತ್ತಿದ್ದರು ಒಬ್ಬೊಬ್ಬರು ಹಿಡಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರು ಒಬ್ಬೊಬ್ಬರು ಪ್ರೀತಿಯ ಕಂಬಣಿಯನ್ನು ಸುರಿಸುತ್ತಿದ್ದರು ಆದರೆ ಶಕ್ತಿಯರೆಲ್ಲರೂ ಬೆಂಕಿಯ ಗೋಳದ ಸಮಾನ ತೇಜಸ್ವಿಯ ರೂಪದಲ್ಲಿ ಸ್ಥಿತರಾಗಿದ್ದರು ಇದರ ಬಗ್ಗೆ ತಂದೆಯು ಏನು ಹೇಳಿದರೆಂದರೆ ಅಂತ್ಯದ ಸಮಯದಲ್ಲಿ ನಿಮ್ಮ ವ್ಯಕ್ತ ಶರೀರವೂ ಸಹ ಪೂರ್ತಿ ಸ್ಥಿರವಾಗಿ ಬಿಡುವುದು ಈಗ ಇನ್ನೂ ಹಳೆಯ ಲೆಕ್ಕಾಚಾರವಿರುವ ಕಾರಣ ಶರೀರವು ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತದೆ ಆದರೆ ಅಂತ್ಯದಲ್ಲಿ ಪೂರ್ತಿ ಸ್ಥಿರವಾಗಿ ಶಾಂತವಾಗಿ ಬಿಡುವುದು ಮನಸ್ಸಿನಲ್ಲಿ ಆಗಲಿ ಶರೀರದಲ್ಲಿ ಆಗಲಿ ಯಾವ ಚಾಪಲ್ಯವೂ ಇರುವುದಿಲ್ಲ ಇದನ್ನೇ ದೇಹಿ ಅಭಿಮಾನಿ ಸ್ಥಿತಿ ಎಂದು ತಂದೆಯು ಹೇಳುತ್ತಾರೆ ಈ ದೃಶ್ಯವು ಸಮಾಪ್ತಿಯಾದ ಮೇಲೆ ತಂದೆಯು ಹೇಳಿದರು ಎಲ್ಲ ಮಕ್ಕಳಿಗೂ ಏನು ಹೇಳಬೇಕೆಂದರೆ ಈಗ ದೇಹಿ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಿರಿ ಎಷ್ಟು ಸೇವೆಯ ಬಗ್ಗೆ ಗಮನವಿದೆಯೋ ಅಷ್ಟೇ ಈ ಮುಖ್ಯವಾದ ಪುರುಷಾರ್ಥದ ಬಗ್ಗೆಯೂ ಅಂದರೆ ದೇಹಿ ಅಭಿಮಾನಿಯಾಗುವುದರ ಬಗ್ಗೆಯೂ ಸಹ ಗಮನವಿರಲಿ ಬ್ರಹ್ಮ ಬಾಬಾರವರು ಅವ್ಯಕ್ತರಾದ ನಂತರ ಗುಲ್ಸಾರ್ ದಾದೀಜಿಯವರ ಮೂಲಕ ಪ್ರಾಪ್ತವಾಗಿರುವಂತಹ ಎರಡನೆಯ ಅವ್ಯಕ್ತ ಸಂದೇಶ ಹಳೆಯ ಸಂಸ್ಕಾರಗಳ ರೂಪಿ ಎಲೆಗಳನ್ನು ಅಂತ್ಯಗೊಳಿಸಿ ರೂಪ ಸ್ಥಿತಿಯನ್ನು ರೂಪಿಸಿಕೊಳ್ಳಿರಿ ಹಳೆಯ ಸಂಸ್ಕಾರಗಳ ರೂಪಿ ಎಲೆಗಳನ್ನು ಅಂತ್ಯಗೊಳಿಸಿ ರೂಪ ಸ್ಥಿತಿಯನ್ನು ರೂಪಿಸಿಕೊಳ್ಳಿರಿ ಈ ದಿನ ನಾನು ಸೂಕ್ಷ್ಮ ಲೋಕದಲ್ಲಿ ಹೋದಾಗ ಬಾಬ್ದಾದರವರು ನಮ್ಮೆಲ್ಲರ ಸ್ವಾಗತ ಮಾಡುವ ಸಲುವಾಗಿ ಎದುರಿನಲ್ಲಿ ಹಾಜರಿದ್ದರು ಹಾಗೂ ನಾನು ತಲುಪುತ್ತಿದ್ದಂತೆಯೇ ಹೇಗೆ ಸಾಕಾರ ರೂಪದಲ್ಲಿ ದೃಷ್ಟಿಯಿಂದ ನೆನಪನ್ನು ಸ್ವೀಕರಿಸುತ್ತಿದ್ದರೋ ಹಾಗೆಯೇ ಅನುಭವವಾಯಿತು ಆದರೆ ಇಂದಿನ ದೃಷ್ಟಿಯಲ್ಲಿ ವಿಶೇಷವಾಗಿ ಪ್ರೇಮದ ಸಾಗರನ ರೂಪವು ಪ್ರಕಟವಾಗಿತ್ತು ಮಕ್ಕಳ ಒಬ್ಬೊಬ್ಬರ ನೆನಪು ಕಣ್ಣುಗಳಲ್ಲಿ ತುಂಬಿಕೊಂಡಿತ್ತು ತಂದೆಯು ಹೇಳಿದರು ನೆನಪನ್ನಂತೂ ಎಲ್ಲ ಮಕ್ಕಳು ಕಳುಹಿಸಿಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಎರಡು ಪ್ರಕಾರದ ನೆನಪಿದೆ ಅನೇಕ ಮಕ್ಕಳ ನೆನಪು ಅವ್ಯಕ್ತವಾಗಿದೆ ಹಾಗೂ ಅನೇಕರ ನೆನಪಿನಲ್ಲಿ ಅವ್ಯಕ್ತ ಭಾವದ ಜೊತೆಯಲ್ಲಿ ವ್ಯಕ್ತ ಭಾವವು ಬೆರಕೆಯಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳ ನೆನಪು ಅವ್ಯಕ್ತವಾಗಿತ್ತು ಆದರೆ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳ ನೆನಪು ಬೆರಕೆಯಾಗಿತ್ತು ಆಮೇಲೆ ತಂದೆಯು ಎಲ್ಲರಿಗೂ ಸ್ನೇಹ ಹಾಗೂ ಶಕ್ತಿ ಭರಿತವಾದ ದೃಷ್ಟಿಯನ್ನು ನೀಡುತ್ತಾ ಟೋಲಿಯನ್ನು ತಿನ್ನಿಸಿದರು ಆಮೇಲೆ ಒಂದು ದೃಶ್ಯವು ಪ್ರಕಟವಾಯಿತು ಏನು ನೋಡಿದೆನೆಂದರೆ ಎಲ್ಲ ಮಕ್ಕಳ ಸಂಘಟನೆಯು ಎದುರಿನಲ್ಲಿ ನೆರೆದಿತ್ತು ಹಾಗೂ ಮೇಲಿನಿಂದ ಹೂಗಳ ಮಳೆಯು ತುಂಬಾ ಸುರಿಯುತ್ತಿತ್ತು ನಾಲ್ಕು ಕಡೆ ಹೂಗಳ ಹೊರತಾಗಿ ಬೇರೇನೂ ಕಂಡುಬರುತ್ತಿರಲಿಲ್ಲ ಈ ದೃಶ್ಯದ ಬಗ್ಗೆ ತಿಳುವಳಿಕೆ ನೀಡಿದರು ಮಗಳೇ ಬಾಬ್ದಾದರವರು ಸ್ನೇಹ ಹಾಗೂ ಶಕ್ತಿಯನ್ನಂತೂ ಮಕ್ಕಳಿಗೆ ಕೊಟ್ಟೇ ಇದ್ದಾರೆ ಆದರೆ ಜೊತೆ ಜೊತೆಯಲ್ಲಿ ದಿವ್ಯ ಗುಣರೂಪಿ ಪುಷ್ಪಗಳ ಮಳೆಯನ್ನು ಶಿಕ್ಷಣದ ರೂಪದಲ್ಲಿಯೂ ತುಂಬ ಸುರಿಸಿದ್ದೇನೆ ಆದರೆ ದಿವ್ಯ ಗುಣಗಳ ಶಿಕ್ಷಣವನ್ನು ಮಕ್ಕಳು ಪ್ರತಿಯೊಬ್ಬರೂ ಯಥಾಶಕ್ತಿಯೇ ಧಾರಣೆ ಮಾಡಿದ್ದಾರೆ ಎಂದು ಹೇಳಿದರು ಇದರ ನಂತರ ಮತ್ತೊಂದು ದೃಶ್ಯವನ್ನು ತೋರಿಸಿದರು ಮೂರು ಪ್ರಕಾರದ ಗುಲಾಬಿ ಪುಷ್ಪಗಳಿದ್ದವು ಒಂದು ಕಬ್ಬಿಣದ್ದಾಗಿತ್ತು ಇನ್ನೊಂದು ಸಾಧಾರಣ ಇತ್ತಳೆಯದಾಗಿತ್ತು ಹಾಗೂ ಮೂರನೆಯದು ನಿಜವಾದ ಗುಲಾಬಿಯಾಗಿತ್ತು ತಂದೆಯು ಇದರ ರಹಸ್ಯವನ್ನು ತಿಳಿಸಿಕೊಡುತ್ತಾ ಹೇಳಿದರು ಮಕ್ಕಳ ಫಲಿತಾಂಶವೂ ಸಹ ಈ ಮೂರು ಪ್ರಕಾರದ್ದು ಕಂಡುಬರುತ್ತದೆ ಏನು ಕಬ್ಬಿಣದ ಹೂವಿದೆಯೋ ಅದು ಕಠಿಣವಾದ ಸಂಸ್ಕಾರಗಳುಳ್ಳವರ ಸಂಕೇತವಾಗಿತ್ತು ಹೇಗೆ ಕಬ್ಬಿಣವನ್ನು ಸುತ್ತಿಗೆಯಿಂದ ತುಂಬ ಹೊಡೆಯಬೇಕಾಗುತ್ತದೆಯೋ ಎಲ್ಲಿಯವರೆಗೆ ಬೆಂಕಿಯಲ್ಲಿ ಕಾಯಿಸಿ ಮೃದು ಮಾಡುವುದಿಲ್ಲವೋ ಸುತ್ತಿಗೆಯಿಂದ ಹೊಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅದನ್ನು ಬಗ್ಗಿಸಬೇಕಾದ ಆಕಾರವನ್ನು ಕೊಡಲು ಸಾಧ್ಯವಾಗುವುದಿಲ್ಲ ಅದೇ ರೀತಿಯಲ್ಲಿ ಅನೇಕ ಮಕ್ಕಳ ಸಂಸ್ಕಾರವು ಕಬ್ಬಿಣದ ಹಾಗೆ ಪೆಡಸಾಗಿದೆ ಬಟ್ಟಿಯಲ್ಲಿ ಎಷ್ಟು ಕುಳಿತಿದ್ದರೂ ಸಹ ಬದಲಾವಣೆ ಆಗುವುದೇ ಇಲ್ಲ ಎರಡನೆಯ ಪ್ರಕಾರದ ಇತ್ತಾಲೆಯ ಗುಲಾಬಿಯು ಬಾಗಿಸುವುದರಿಂದ ಅಥವಾ ಶ್ರಮ ಪಡುವುದರಿಂದ ಬಾಗುತ್ತದೆ ಅರ್ಥಾತ್ ಅಂತಹ ಮಕ್ಕಳು ಸ್ವಲ್ಪ ಬದಲಾವಣೆಯಾಗುತ್ತಾರೆ ಮೂರನೆಯವರಂತೂ ಸ್ವಾಭಾವಿಕವಾಗಿಯೇ ಗುಲಾಬಿಯಾಗಿದ್ದಾರೆ ಯಾರನ್ನು ಗುಲಾಬಿಯ ಸಮಾನ ಮಾಡುವುದರಲ್ಲಿ ಸ್ವಲ್ಪವೂ ಶ್ರಮ ತೆಗೆದುಕೊಳ್ಳಲಿಲ್ಲವೋ ಅದೇ ಮಕ್ಕಳು ಇವರಾಗಿದ್ದಾರೆ ಹೀಗೆ ಹೇಳುತ್ತ ತಂದೆಯು ನಿಜವಾದ ಗುಲಾಬಿ ಹೂವನ್ನು ತಮ್ಮ ಕೈಯಲ್ಲೆತ್ತಿಕೊಂಡು ಸ್ವಲ್ಪ ತಿರುಗಿಸಿದರು ಹೀಗೆ ಸುತ್ತಿಸುತ್ತಿದ್ದಂತೆಯೇ ಅದರ ದಳಗಳೆಲ್ಲವೂ ಉದುರಿ ಹೋದವು ಹಾಗೂ ಕೇವಲ ಮದ್ಯದ ಬೀಜವು ಉಳಿದುಕೊಂಡಿತು ಆಗ ತಂದೆಯು ಹೇಳಿದರು ನೋಡು ಮಗಳೇ ಹೇಗೆ ಇದರ ದಳಗಳು ಎಷ್ಟು ಬೇಗ ಹಾಗೂ ಸಹಜವಾಗಿ ಬೇರೆಯಾಗಿ ಬಿಟ್ಟವು ಹಾಗೆಯೇ ಮಕ್ಕಳು ಎಂತಹ ಪುರುಷಾರ್ಥವನ್ನು ಮಾಡಬೇಕೆಂದರೆ ಒಮ್ಮೆಲೆಯೇ ತಕ್ಷಣವೇ ಹಳೆಯ ಸಂಸ್ಕಾರಗಳು ಹಳೆಯ ದೇಹದ ಸಂಬಂಧಿಗಳ ರೂಪಿ ಎಲೆಗಳು ಬಿಟ್ಟು ಹೋಗಬೇಕು ಹಾಗೂ ಆಮೇಲೆ ಬೀಜರೂಪ ಅವಸ್ಥೆಯಲ್ಲಿ ಸ್ಥಿತವಾಗಿ ಬಿಡಬೇಕು ಎಲ್ಲ ಮಕ್ಕಳಿಗೂ ಏನು ಸಂದೇಶವನ್ನು ಕೊಡಬೇಕೆಂದರೆ ಒಂದು ವೇಳೆ ಸಮಯವು ಬಂದು ಬಿಟ್ಟರೆ ಯಾವುದಾದರೂ ಸಂಸ್ಕಾರ ರೂಪಿ ಎಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುವುದಿಲ್ಲ ತಾನೆ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿರಿ ಇಲ್ಲದಿದ್ದರೆ ಶ್ರಮ ಪಡಬೇಕಾಗುತ್ತದೆ ಕರ್ಮಾತೀತ ಸ್ಥಿತಿಯು ಸಹಜವಾಗಿಯೇ ಆಗಿಬಿಡುತ್ತದೆಯೋ ಅಥವಾ ಯಾವುದಾದರೂ ಕರ್ಮ ಬಂಧನವು ಆ ಸಮಯದಲ್ಲಿ ವಿಘ್ನವನ್ನು ಹಾಕುವುದು ಎಂದು ನೋಡಿಕೊಳ್ಳಬೇಕು ಒಂದು ವೇಳೆ ಏನಾದರೂ ಕಡಿಮೆ ಇದ್ದರೆ ಪರಿಶೋಧನೆ ಮಾಡಿಕೊಳ್ಳಿರಿ ಹಾಗೂ ಅದನ್ನು ಭರ್ತಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರಿ ಓಂ ಶಾಂತಿ